ಶಿಕ್ಷಕರ ರೇಖಿ ವಿದ್ಯಾರ್ಥಿ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ. ನಿಮ್ಮ ಪಾರ್ಟ್ನರ್ನ ಹಿಡನ್ ಫೀಲಿಂಗ್ ಏನು ಅಂತ ಹೇಳಿ ಇಲ್ಲಿ ನೋಡೋಣ. ಐ ಡೋಂಟ್ ವಾಂಟ್ ಟು ಹರ್ಟ್ ಯು ಎವರ್, ಸೋ ಮೂವಿಂಗ್ ಅವೇ ಫ್ರಮ್ ಯು. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಆಗೋಕ್ಕೆ ಕಾರಣ ಏನು ಅಂದರೆ, ನಿಮಗೆ ಅವರು ಪದೇ ಪದೇ ಹರ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ, ಹಾಗಾಗಿ ನಿಮ್ಮ ಜೀವನದಿಂದ ನಾನು ಹೊರಗಡೆ ಹೋಗಿದ್ದೀನಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಏನಿರ್ಬೋದು ನೋಡೋಣ. ಐ ಆಮ್ ಲಾಯಲ್ ಟುವರ್ಡ್ಸ್ ಮೈ ಫ್ಯಾಮಿಲಿ, ಸೋ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಮೀ. ಸೋ ಅವರು ಅವರ ಫ್ಯಾಮಿಲಿ ಪ್ರತಿಯಾಗಿ ಲಾಯಲ್ ಆಗಿರೋದ್ರಿಂದ ನೀವು ಅವ್ರ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ ಅಂತ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ನಿಮಗೆ ಒಂದು ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಅವ್ರ ಹಿಡನ್ ಫೀಲಿಂಗ್, ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ, ಬಟ್ ಈ ವಿಡಿಯೋ ಥ್ರೂ ಅವರ ಒಂದು ಮನಸ್ಸಿನ ಭಾವನೆ ನಿಮಗೆ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಇನ್ನು ಕೆಲವರಿಗೆ ಐ ಆಮ್ ಓವರ್ ಪೊಸೆಸಿವ್ ಫಾರ್ ಯು, ಆ್ಯಂಗರ್ ಈಸ್ ಜಸ್ಟ್ ಔಟ್ಕಮ್. ಸೊ ನಿಮ್ಮ ಬಗ್ಗೆ ನಿಮ್ಮ ಪಾರ್ಟ್ನರ್ ತುಂಬ ಪೊಸೆಸಿವ್ ಆಗಿದ್ದಾರೆ. ನೀವು ಯಾರ ಜೊತೆನಾದ್ರು ಇರೋದು ಅವ್ರಿಗೆ ಇಷ್ಟ ಆಗಲ್ಲ, ನೀವು ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡಿಲ್ಲ, ಬೇರೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಂದ್ರೆ ಅವ್ರಿಗೆ ಅದು ಇಷ್ಟ ಆಗಲ್ಲ, ಅಥವಾ ಹಾಗಾಗಿ ನಿಮ್ಮ ಮೇಲೆ ಅವರು ಕೋಪ ಮಾಡ್ಕೊಂಡಿದ್ದಾರೆ. ಕೋಪ ಅನ್ನೋದು ಜಸ್ಟ್ ಆದರೂ ಒಂದು ಔಟ್ಕಮ್ ಅಷ್ಟೇ ಅಂತ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಗೆ ಹೇಳ್ತಾ ಇದ್ದಾರೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ರೆಸೊನೇಟ್ ಆಗಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.